ಚಿಕ್ಕೋಡಿ ನಗರದ ಭಾಗ್ಯಲಕ್ಷ್ಮಿ ಸೌಹಾರ್ದ ಸಹಕಾರಿಯು ಪ್ರಸ್ತುತ ಸಾಲಿನಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಸಹಕಾರಿ ಅಧ್ಯಕ್ಷ ಎಡಿ ಕುಲಕಣಿ ಹೇಳಿದರು. ಅವರು ಶುಕ್ರವಾರ ನವೀಕರಣಗೊಂಡ ಕಚೇರಿಯ ಲೋಕಾರ್ಪಣೆ ಸಮಾರಂಭದಲ್ಲಿ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. 2005ರಲ್ಲಿ ಪ್ರಾರಂಭಿಸಿದ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಪ್ರಾರಂಭದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭ ಮಾಡಿರುವ ಸಹಕಾರಿ ಇಂದು ಸ್ವತಃ ಕಟ್ಟಡದಲ್ಲಿ ನವೀಕರಣಗೊಂಡು ಸಾರ್ವಜನಿಕರ ಸೇವೆಗೆ ನಿಂತಿದೆ. ಚಿಕ್ಕದಾದರೂ ಚೊಕ್ಕದಾಗಿರುವ ಸಹಕಾರಿಯ ಸುಮಾರು 9 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಹೊಂದಿದೆ. 2 ಕೋಟಿ 75 ಲಕ್ಷ ಠೇವಣಿ ಹೊಂದಿದೆ. ಸುಮಾರು 4 ಕೋಟಿ ರೂಪಾಯಿ ಸಾಲ ವಿತರಿಸಿದೆ ಎಂದು ಹೇಳಿದರು. ಸಹಕಾರಿಯ ಬೆಳವಣಿಗೆಗೆ ಸಹಾಯ ಸಹಕಾರ ನೀಡಿದ ಸದಸ್ಯರಿಗೆ ಅಭಿನಂದಿಸಿದರು. ಈಗ ನಮ್ಮದು ಭಾಗ್ಯಲಕ್ಷ್ಮಿ ಸೊಸೈಟಿ ಇದನ್ನು 2005ರೊಳಗೆ ನಾವು ಸ್ಥಾಪನೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿ ತನಕ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಎಲ್ಲರ ಸಹಕಾರದಿಂದ, ಎಲ್ಲರ ಕೃಪೆಯಿಂದ, ಅಥವಾ ಎಲ್ಲರೂ ಒಬ್ರಿಗೊಬ್ಬರು ನಾವು ಒಬ್ಬರು 9 ಜನ ಸೇರಿಕೊಂಡು ಈಗ ಏನು ಮಾಡೀವಿ ಈ ಸಂಸ್ಥೆ ಇದನ್ನು ಹಂತ ಹಂತವಾಗಿ ಬೆಳೆಸ್ಕೊಂಡು ಬಂದೀವಿ. ಮೊದಲು ನಮ್ಮ ಬಂಡವಾಳ ಕಡಿಮೆ ಇದ್ದರೂ ಸಹಿತ ಅದನ್ನು ಎಲ್ಲರೂ ಪ್ರಯತ್ನ ಮಾಡಿದ ಪ್ರಕಾರ ಈಗ ಸಾಕಷ್ಟು ನಾವು 3.5 ಕೋಟಿ ರೂಪಾಯಿ ತನಕ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮದು 2008ರೊಳಗೆ ನಮ್ಮ ಸ್ವಂತ ಕಟ್ಟಡವನ್ನು ನಾವು ತಗೊಂಡು ಈಗ ಮತ್ತು ಈ ವರ್ಷ ನಾವೇನು ಮಾಡಿದ್ದೀವಿ, ಕಟ್ಟಡವನ್ನು ನವೀಕರಣ ಮಾಡಿ ಈ ಕಟ್ಟಡಕ್ಕೆ ಎಲ್ಲ ಏನು ಬೇಕು ಎಲ್ಲ ಸೌಲಭ್ಯಗಳನ್ನು ನಾವು ಮಾಡಿದ್ದೀವಿ. ಮತ್ತು ಇನ್ನು ನಾವು ಗ್ರಾಹಕರಿಗೆ ಏನು ಬೇಕು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಮತ್ತು ಎಲ್ಲರೂ ಇದೇ ಪ್ರಕಾರ ನಮಗೆ ಸಹಕಾರ ಕೊಡ್ತಾ ಇರಲಿ, ಗ್ರಾಹಕರಾಗಲಿ ಅಥವಾ ಆಡಳಿತ ಮಂಡಳಿ ಆಗಲಿ ಅಥವಾ ನಮ್ಮ ಸ್ಟಾಫ್ ಆಗಲಿ ಅಥವಾ ಎಲ್ಲ ಟೋಟಲ್ ನಮ್ಮ ಕಾಲನಿಯ ಮಂದಿ ಆಗಲಿ ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇರಬೇಕು. ಮತ್ತು ಮಾಧ್ಯಮ ಮಿತ್ರರು ಬಂದು ನಮಗೆ ಸಹಕಾರ ಕೊಟ್ಟದಕ್ಕಾಗಿ ಅವರಿಗೂ ಕೂಡ ಧನ್ಯವಾದ. ಗ್ರಾಹಕರಿಗೆ ಇವತ್ತಿನ ದಿವಸ ನಾವು 10% ನಾವು ಅಡಿಷ್ನಲ್ ಅಂದರೆ ಟೋಟಲಿ 9% ನಮ್ಮದು ವರ್ಷಕ್ಕೆ ಬಡ್ಡಿ ಅದ. ಹಿರಿಯ ನಾಗರಿಕರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಅಂಗವಿಕಲರಿಗೆ ಇವೆಲ್ಲ ಕೆಲವೊಂದು ನಾವು ಸೌಲಭ್ಯಗಳನ್ನು ಮಾಡಿ ಅವ್ರಿಗೆ 0.5% ಅವರಿಗೆ ಎಕ್ಸಸ್ ನಾವು ಬಡ್ಡಿಯನ್ನು ಕೊಟ್ಟೀವಿ. ಲಾಕರ್ ಫೆಸಿಲಿಟಿ ಇಟ್ಟೀವಿ. ಇವತ್ತಿನ ದಿವಸ ನಾವು ಒಂದು 5% ಪ್ಲಸ್ ಎಕ್ಸ್ಟ್ರಾ ಅಂದರೆ ಟೋಟಲ್ 10% ನಾವು ಇವತ್ತು ಬಡ್ಡಿಯನ್ನು ನಾವು ಆಕರಣೆ ಮಾಡಿ ಒಂದು ವರ್ಷದಕ್ಕಿಂತ ಮೇಲ್ಪಟ್ಟು ಯಾರು ಎಫ್ ಡಿ ಇಡ್ತಾ ಇದ್ದಾರೆ ಅವ್ರಿಗೆ ನಾವು 10% ಇವತ್ತಿನ ಒಂದು ದಿವಸದ ಮಟ್ಟಿಗೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಅದರದ್ದು ಅದನ್ನು ಎಲ್ಲರೂ ಅದರದ್ದು ಫಾಯ್ದೆ ತೊಗೋಬೇಕು. ಲಾಕರ್ ಸೌಲಭ್ಯ ಇವತ್ತಿನ ಪ್ರಾರಂಭ ಮಾಡಿದ್ದೀವಿ. ಮತ್ತು ಆಲ್ಮೋಸ್ಟ್ ಲಾಕರ್ ಎಲ್ಲರೂ ಬಂದು ಬುಕ್ ಮಾಡ್ಯಾರ. ಮತ್ತು ಕೆಲವೊಂದು ಇನ್ನೂ ಉಳಿದಾವ. ಮತ್ತು ಇನ್ನೂ ಏನೇನು ನಮ್ಮ ಕಡೆಯಿಂದ ಏನು ಬೇಕು ಅನ್ನೋದು ತಾವೆಲ್ಲ ಕೇಳಿದ ಪ್ರಕಾರ ನಾವು ಇನ್ನೂ ಮಾಡಲಿಕ್ಕೆ ತಯಾರಿದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ನ್ಯಾಯವಾದಿ ಜೆಟಿ ಭೋಕೆ ಹಾಗೂ ಡಾಕ್ಟರ್ ಎಂಎಸ್ ನಿಂಬಾಳ್ಕರ್ ದೇಸಾಯಿ ಮಾತನಾಡಿದರು. ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಈ ಹೊಸ ಕಟ್ಟಡದಲ್ಲಿ ಹೊಸ ನಮ್ಮ 2008ರಲ್ಲಿ ಖರೀದಿ ಮಾಡಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ದಿವಸ ಹೊಸ ನವೀಕರಣ ಮಾಡಿ ರಿನೋವೇಷನ್ ಮಾಡಿ ಮತ್ತೆ ಇಲ್ಲಿ ನಾವು ಒಳಗಡೆ ಪಾದಾರ್ಪಣ ಮಾಡಿದೆವು. ಇದಕ್ಕೆ ಎಲ್ಲ ನಮ್ಮ 9 ಜನ ಡೈರೆಕ್ಟರು ಸಹಕಾರದಿಂದ ಒಂದು ಒಳ್ಳೆಯ ಸಂಸ್ಥೆ ಅಂತ ನಾವು ಮಾಡ್ಕೊಂಡು ನಡೆಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಾದರೂ ನಾವು ಎಲ್ಲ ಫೆಸಿಲಿಟೀಸ್ ಎಲ್ಲರಿಗೂ ಕೊಟ್ಟು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಆಸೆನೂ ನಮ್ಮೆಲ್ಲರಿಗೇ ಇದೆ. ಆ ಪ್ರಕಾರ ಎಲ್ಲ ನಮ್ಮ 9 ಜನರಿಗೆ ಅಥವಾ ಈ ನಮ್ಮ ಸಂಸ್ಥೆಗೆ ಒಂದು ಶುಭ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಭಾಗ್ಯಲಕ್ಷ್ಮಿ ಸೌಧಾರ್ಥ ನೂತನೀಕರಣ ಕೇಲೆ. ಆಮೇಲೆ 9 ಡೈರೆಕ್ಟರ್ ಆಹೆ, ಓಲ್ಡ್ ಆಣಿ ನ್ಯೂ ಅಶಾ ಕಾಂಬಿನೇಷನ್ಮಧ್ಯೆ ಆಹೆ. ಆತಾ ಆಮೇ ಸಗಳ ಚಾರ್ಜ್ ನವೀನ್ ಮುಲಾಂಚಕಡೆ ದಿಲಾಯ್. त्यांनी आपल्या आपल्या कलेप्रमाणे सगळं नूतनीकरण हे केलेलं आहे, नवीन सगळं रिन्युवेशन केलेलं आहे. तरी फॅसिलिटीज जे आहेत त्या नवीन नवीन आता चालू होणार. गोल्ड लोन नंतर लोकलची फॅसिलिटी आता ऑलरेडी चालू केलेली आहे. हाऊस लोन तरी पहिल्यापासून चालू आहे आमच्याकडं. 3 कोटीचं टर्नओव्हर आहे. तरी ग्राहकांचा आमच्यावर विश्वास, दाखवलेला विश्वास आणि आमचं जे वर्क आहे टीम वर्क हे चांगल्या प्रकारे चालू आहे. तुमच्या सगळ्या ग्राहकांचं असंच मला आम्हाला सगळ्यांना सहकार लाभो हीच आमची इच्छा आहे. थँक्यू. ಈ ಸಂದರ್ಭದಲ್ಲಿ ಸಹಕಾರಿ ಉಪಾಧ್ಯಕ್ಷ ಮಹೇಂದ್ರ ಶಾಹ, ನಿರ್ದೇಶಕರಾದ ಕಿರಣ್ ಮಹಾದ್ವಾರ, ರಾಜು ಮಡಿವಾಳ, ರವಿ ಅಶ್ವಥಪುರ, ಲಕ್ಷ್ಮಣ ಮಾಳಿ, ಗಿರೀಶ್ ಕೋಳಿ, ಸವ್ ಎಂಎಲ್ ಮಾಳಿ, ಸವ್ ಎನ್ ಕುಲಕರ್ಣಿ, ಸವ್ ಎಸ್ ಜಿ ಮಾಂಗ, ಕಾರ್ಯದರ್ಶಿ ಆರ್ ಎಂ ಮಾಂಗಮ, ರವಿ ಮಾನೆ ಸೇರಿದಂತೆ ಭಾಗ್ಯಲಕ್ಷ್ಮಿ ಸೌಹಾರ್ದ ಸಹಕಾರಿಯ ಸದಸ್ಯರು 100ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.